ಹಣವಿಲ್ಲದಂತ ಜನರು ಇವತ್ತು ನಗರ ಪಂಚಾಯತ್ನಲ್ಲಿ ಯಾವುದೇ ಕೆಲಸ ಆಗ್ತಾ ಇಲ್ಲ ಅಂತ ಹೇಳುವಂತಹ ಒಂದು ನಿಟ್ಟಿನಲ್ಲಿ ಇವತ್ತು ಅವರು ನೋಡ್ತಾ ಇದ್ದಾರೆ. ಈ ರೀತಿ ಆಡಳಿತ ಪಕ್ಷದ ಭ್ರಷ್ಟಾಚಾರಗಳು, ಹಗರಣಗಳು ಮಿತಿಮೀರುವಂತ ಸಂದರ್ಭದಲ್ಲಿ ಇದನ್ನು ವಿರೋಧಿಸಬೇಕಾಗಿದ್ದಂತ ಮತ್ತು ಇದರ ವಿರುದ್ಧವಾಗಿ ಮಾತನಾಡಬೇಕಾಗಿದ್ದಂತಹ ವಿರೋಧ ಪಕ್ಷವು ಕೂಡ ಇವತ್ತು ಭ್ರಷ್ಟಾಚಾರ ನಡೆಯುತ್ತಿದ್ದು ಅವರಿಗೆ ಕಣ್ಣಿಗೆ ಕಾಣಿಸಿದ್ರು ಕೂಡ ಅದನ್ನು ಮೌನವಾಗಿ ಒಪ್ಪಿಕೊಂಡಂತ ಪರಿಸ್ಥಿತಿ ಕೂಡ ಇವತ್ತಿದೆ. ಅದಕ್ಕೆ ಎಕ್ಸಾಂಪಲ್ ಹೇಳುವುದಾದ್ರೆ ನಿಮ್ಗೆ ಗೊತ್ತಿರ್ಬೋದು, ಈಗಾಗಲೇ ಪತ್ರಿಕೆಯಲ್ಲಿ ಬಂದಂತ ಕೆಲವೊಂದು ಘಟನೆಗಳು ಯಾವ ರೀತಿ ಅಧ್ಯಕ್ಷರ ಒಂದು ಹೇಳಿಕೆ ಕೊಟ್ಟರೆ ಅದಕ್ಕೆ ಒಬ್ಬ ಸದಸ್ಯ ಮತ್ತೆ ಏನ್ ಮಾಡ್ತಾನೆ, ಅದಕ್ಕೆ ಪ್ರತ್ಯುತ್ತರವನ್ನು ಕೊಡ್ತಾನೆ. ಇದರ ಅರ್ಥ ಏನು ಹೇಳಿದ್ರೆ ವ್ಯಾಪಕವಾಗಿ ಅಕ್ರಮಗಳು ನಡೀತಾ ಇದೆ. ಅಕ್ರಮಗಳು ಅಂತ ಹೇಳಿದ್ರೆ ಇವತ್ತು ಫೋರಂ 3 ಅಂತ ಹೇಳುವಂತ ಏನು ಅಕ್ರಮವನ್ನು ಸಕ್ರಮಗೊಳಿಸುವಂತದ್ದು ಏನಿದೆ, ಇದರಲ್ಲಿ ತುಂಬದಾದಂತಹ ಭ್ರಷ್ಟಾಚಾರಗಳು ನಡೀತಾ ಇದೆ. ಈ ಭ್ರಷ್ಟಾಚಾರದ ಬಗ್ಗೆ ಅಧ್ಯಕ್ಷರು ಒಂದು ಹೇಳಿಕೆ ಕೊಟ್ಟರೆ ಅಥವಾ ಪತ್ರಿಕಾಗೋಷ್ಠಿ ಏನಂತಾರೆ, ಅದಕ್ಕೆ ಪ್ರತ್ಯುತ್ತರವಾಗಿ ಸದಸ್ಯರು ನಿಮ್ಮ ಅಕ್ರಮವನ್ನು ನಾವು ಬಯಲಿಗೆಳೆಯುತ್ತೇವೆ ಅಂತ ಹೇಳುವಂತಹ ಹೇಳಿಕೆಯನ್ನು ಬರ್ತದೆ. ಇದರ ಅರ್ಥ ಏನು ಅಂತ ಹೇಳಿದ್ರೆ ಒಟ್ಟಾರೆಯಾಗಿ ನಗರ ಪಂಚಾಯತ್ನ ಇವತ್ತು ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇದೆ. ಜನರು ಇವತ್ತು ಬೇಸತ್ತುಕೊಂಡು ಈ ಒಂದು ನಗರ ಪಂಚಾಯತ್ನ ವಿರುದ್ಧವಾಗಿ ತಿರುಗಿ ಬಿಲ್ಲುವಂತ ಒಂದು ಪರಿಸ್ಥಿತಿ ಇದೆ. ಇಂಥ ಸಂದರ್ಭದಲ್ಲಾಗಿದೆ ಜನರ ಸಮಸ್ಯೆಯನ್ನು ಅರ್ಥ ಮಾಡಿಕೊಂಡು ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೀತಾ ಇದ್ದೀವಿ. ಯಾಕಂತ ಹೇಳಿದ್ರೆ ನಮ್ಮ ಪಕ್ಷದ ಉದ್ದೇಶ ಏನು ಅಂತ ಹೇಳಿದ್ರೆ ಭ್ರಷ್ಟಾಚಾರ ಮುಕ್ತವಾದಂತಹ ಆಡಳಿತ ನಡೀಬೇಕು ಈ ದೇಶದಲ್ಲಿ. ಈ ದೇಶದಲ್ಲಿರುವಂತಹ ಕಟ್ಟಕಡೆಯ ಪ್ರಜೆಗೂ ಕೂಡ ಈ ದೇಶದಲ್ಲಿ ಅವರಿಗೆ ಸಿಗ್ಬೇಕಾದಂತ ಅವಕಾಶ, ಹಕ್ಕು ಸಿಗ್ಬೇಕು. ಇವತ್ತು ಅದು ಸಿಗ್ತಾ ಇಲ್ಲ. ಇವತ್ತು ಭ್ರಷ್ಟಾಚಾರ ಯಾವ ರೀತಿ ಇದೆ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು ಯಾವ ರೀತಿ ಅಕ್ರಮ ಕಟ್ಟಡಗಳು ಈ ಒಂದು ನಗರ ಪ್ರದೇಶದಲ್ಲಿ ಇದೆ, ಎಷ್ಟು ಕಟ್ಟಡಗಳಿದೆ. ಈ ಕಟ್ಟಡಗಳ ಬಗ್ಗೆ ಯಾರಾದರೂ ದೂರನ್ನು ಕೊಟ್ಟರೆ ಅಥವಾ ತಹಶೀಲ್ದಾರ್ ಮುಖಾಂತರ ಈ ಒಂದು ಕಟ್ಟಡ ಇಲ್ಲಿ ಅಕ್ರಮವಾಗಿ ನಡೀತಾ ಇದೆ, ಈ ಅಕ್ರಮ ಕಟ್ಟಡವನ್ನು ನಿಲ್ಲಿಸಬೇಕು ಅಂತ ಹೇಳಿದ್ರೆ ಸಾರ್ವಜನಿಕರು ಸುಮಾರು 5 ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಎಕ್ಸಾಂಪಲ್ ಹೇಳುವುದಾದ್ರೆ ಮಸೀದಿಯ ಗಾಂಧಿನಗರ ಮಸೀದಿಯ ಮುಂಭಾಗದಲ್ಲಿರುವಂತಹ ಒಂದು ಕಟ್ಟಡ, ಆ ಕಟ್ಟಡವನ್ನು ಅಕ್ರಮವಾಗಿದೆ ಅಂತೇಳಿ 5 ಸಲ ಅದನ್ನು ನಿಲ್ಲಿಸಬೇಕು, ಇದು ಅಕ್ರಮ ಕಟ್ಟಡ ಅಂತೇಳಿ ಸ್ಥಳೀಯ ಒಬ್ಬ ವ್ಯಕ್ತಿ 5 ಸಲ ದೂರನ್ನು ಕೊಟ್ಟರು ಕೂಡ ಆ ದೂರಿಗೆ ಯಾವುದೇ ವ್ಯಾಲಿ ಇಲ್ಲ. ನಂತರ ಅವನು RTI ಅರ್ಜಿ ಹಾಕ್ತಾನೆ ಮಾಹಿತಿ ಹಕ್ಕಿನ ಮೂಲಕ. ಆ ಸಂದರ್ಭದಲ್ಲೂ ಕೂಡ ಅಧಿಕಾರಿಗಳು ಕೊಡುವಂತ ಉತ್ತರ ಏನು ಅಂತ ಹೇಳಿದ್ರೆ, ನಾವು ಇದಕ್ಕೆ ಪರವಾನಿಗೆ ಕೊಡಲಿಲ್ಲ ಅಂತೇಳಿ. ಪರವಾನಿಗೆ ಕೊಡಲಿಲ್ಲ ಅಂತ ಹೇಳಿದ್ರೆ ಯಾಕೆ ಅವರಿಗೆ ಅಕ್ರಮ ಕಟ್ಟಡವನ್ನು ನಿಲ್ಲಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ? ಯಾಕೆ ಅಕ್ರಮ ಕಟ್ಟಡ ಕಟ್ಟುವವರ ಮೇಲೆ ಫೈನ್ ಹಾಕಿಕೊಂಡು ಅವರ ಮೇಲೆ ಇದೇ ಈ ಕಾನೂನಿನ ಪ್ರಕಾರ ಕ್ರಮ ಕೈಗೊಳ್ಳಲಿಕ್ಕೆ ಯಾಕೆ ಈ ನಗರ ಪಂಚಾಯತ್ನ ಮುಖ್ಯಾಧಿಕಾರಿಗೆ ಸಾಧ್ಯ ಆಗ್ತಾ ಇಲ್ಲ? ಇದರ ಅರ್ಥ ಏನು ಅಂತ ಹೇಳಿದ್ರೆ ಮುಖ್ಯಾಧಿಕಾರಿಯಿಂದ ಅಧಿಕಾರಿಯಿಂದ ಹಿಡಿದು ಎಲ್ಲರೂ ಕೂಡ ಈ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದಾರೆ ಅಂತೇಳಿ ನಮಗೆ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಆದ್ದರಿಂದ ಇದು ಒಂದು ಕಟ್ಟಡ.